ನೋಡಿ ಅದು ಯಾವ ತರ ಇದು ಹಾರಾಡ್ತಾವು. ಮಳೆ ಬೇರೆ ಬರ್ತಿದೆ ಗುರು ಇವಾಗ ಈ ರಾತ್ರಿಲಿ, ಅದು ಈ ಗಾಡ್ ಸೆಕ್ಷನ್ ಅಲ್ಲಿ ಮಳೆ ಬರ್ಬೇಕಾ? ಫುಲ್ಲು ಗಾಡ್ ಸೆಕ್ಷನ್, 48 ಕಿಲೋಮೀಟರ್ನು ಸಹ ಗಾಡ್ ಸೆಕ್ಷನ್. ಇದೇನ್ ಗುರು, ಮತ್ತೆ ಸೋಲೋ ರೈಡ್ ಮಾಡ್ತಾ ಇದ್ದೀನಿ, ಅದು ಈ ಕತ್ಲೇಲಿ, ಅದು ಈ ಕತ್ಲೇಲಿ ಈ ಕಾಡ್ ಸೆಕ್ಷನ್ ಅಲ್ಲಿ ಸೋಲೋ ರೈಡ್. ಅವರಲ್ಲಿ ಬರ್ತಾನೆ ಇಲ್ಲ, ಆಫರ್ ಅವ್ರು ಮಾಡಿ 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 ಬೇಜಾರ ಹೋಗಿತ್ತು ಗುರು. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಸ್ನೇಹಿತರ ನೋಡಿ, ಇವಾಗ ಟೈಮ್ ಬಂದ ಹೋಗ್ಲ 6:22 ಆಗಿದೆ. ಸೂರ್ಯದೇವ ಇವಾಗ ಕಣ್ಣು ಬಿಡ್ತಾನ, ಅವಾಗಲಿಂದ ಎಲ್ಲ ಲೀವ್ ತಗೊಂಡಿದ್ರನ್ನ ಇವಾಗ ಹಾಜರಾಗವ್ರ. ಅದು 6:22 ನೋಡಿ, ಎಲ್ಲಾ ಕಡೆನೂ ಫುಲ್ ಮಳೆನೇ ಗುರು. ರೋಡ್ ಅಂತೂ ಸ್ವಲ್ಪನೂ ಚೆನ್ನಾಗಿಲ್ಲ, ಫುಲ್ಲು ಹಳ್ಳ ಹಳ್ಳ ಗುಂಡಿನ ಇರೋದು ರೋಡು. ರೋಡ್ ಇಮೇಲಾದ್ರೂ ಚೆನ್ನಾಗಾಯ್ತು ಕಣಪ್ಪ, ರೋಡ್ ಚೆನ್ನಾಗಾಯ್ತು. ರೋಡ್ ಚೆನ್ನಾಗಾಯ್ತು, ರೋಡ್ ಚೆನ್ನಾಗ್ ಹೆಂಗೋ ಸದ್ಯ. ಇವಾಗ ಒಂದು ಚೆನ್ನಾಗಿರೋ ರೋಡ್ ಸಿಕ್ಕಿದ್ಕೆ ಒಂಥರ ಖುಷಿ. ನೋಡಿ ಎಲ್ಲ ಕೆಚ್ಚುತ್ತವ್ರ, ಚೆನ್ನಾಗಿರೋ ರೋಡ್ ಸಿಕ್ಕಿರೋದಕ್ಕೆ ಆಫ್ ರೋಡ್ ಮಾಡಿ 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 ಬೇಜಾರಾಗೋಗಿತ್ತು ಗುರು. ಇದಾದ್ರು ಅವಾಗ ಸಿಮೆಂಟ್ ರೋಡ್ ಬಂತು, ಏನೋ ಒಟ್ಟ ರೋಡ್ ಚೆನ್ನಾಗಿದೆಯಲ್ಲ ಸಾಕು. ಹೆಂಗಿದೆ ಗುರು ಪರಿಸರ? ನೋಡಿ ಸೂರ್ಯದೇವ ಮತ್ತೆ ಯಾವ್ದು ಇದು ಬರೋದು? ಹೊರನಾಡು ಈರೋಡಲ್ಲ, ಈರೋಡ್ ಆಗಲ್ಲ. ಓಕೆ, ಹಂಗೆ ಸ್ವಲ್ಪ ಹಿಂಗೆ ಅಂದ ಬಾ. ಸಾರಿ ಬ್ರೋ, ಇದು ಯಾವ್ದು ಇದು ಮತ್ತೆ ಈ ರೋಡು? ಸ್ನೇಹಿತರ ಮತ್ತೆ ಇದು ಯಾವ್ದು ಆಫ್ ರೋಡ್ ಸಿಕ್ತು ನಮ್ಗೆ? ಇವತ್ತೆಲ್ಲ ಬರೀ ಆಫ್ ರೋಡ್ ಮಾಡೋದೇ ಆಗದ ಗುರು. ಓಹೋ, ಎಳೀತಾ ಇದೆ ಇವಾಗ ಬರ್ತಾ ನೋಡಿ. ಎಕ್ಸ್ಪಲ್ಸ್ ಗಾಯ್ ರೋಡ್ ಇಲ್ಲಿಂದ ಸೊ ಚೆನ್ನಾಗಿದೆ. ಓಹೋ, ಪಾತಾಳ ಗುರು ಪಕ್ಕದಲ್ಲಿ. ಓಹೋ, ನಿಧಾನಕ್ಕೆ ಹೋಗೋಣ. ಕಂಟ್ರೋಲ್ ಸಿಗ್ಲಿಲ್ಲ ಅಂದ್ರೆ ಡೈರೆಕ್ಟ್ ಕೆಳಗಡೆ. ಓಹೋ, ಇದು ಏನಿಲ್ಲ ರೋಡ್ ಇದು.
ಯಾವುದೋ ಒಂದು ರೋಡು ಕರ್ಕ ಬರ್ತದೆ ಬಾ ಹಿಂಗೆ. ಯಪ್ಪ ನ್ಯಾಷನಲ್ ಹೈವೇ ಸಿಗುತ್ತಂತೆ. ಸ್ನೇಹಿತರೆ ಅಂತೂ ಇಂತೂ ಚೆನ್ನಾಗಿರೋ ರೋಡ್ ಸಿಕ್ತು ಗುರು. ಹೆಂಗಿದೆ ಬೆಟ್ಟದ ಸಾಲುಗಳು ಯಪ್ಪ, ಹೆಂಗೋ ಒಂದು ಇದು ಸ್ಟೇಟ್ ಹೈವೇ 66 ಅಂತ ತೋರಿಸ್ತಲ್ಲ, ನ್ಯಾಷನಲ್ ಹೈವೇ 73 ಇದು. ಅಷ್ಟೊತ್ತಿಂದ ಆಫ್ ರೋಡ್ ಮಾಡಿ 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 ಕೊನೆಗೆ ಒಂದು ಹೈವೇ ಸಿಕ್ಕಿದೆ. ಇವಾಗ ಒಂದು ಸ್ವಲ್ಪ ಕ್ರಾಸ್ ಮಾಡ್ಕೊಂಡು ಹೋಗೋಣ, ಮತ್ತೆ ಪೆಟ್ರೋಲ್ ಕೂಡ ಹಾಕ್ಸ್ಕೋಬೇಕು. ಪೆಟ್ರೋಲ್ ಇದು ಬ್ಲಿಂಕ್ ಕುಡಿತಾ ಇದೆ, ರಿಸರ್ವ್ ಬಂದಿದೆ ಅಂತ. ಸೊ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ. ನಾವು ಮಧ್ಯಾಹ್ನದಿಂದ ಊಟನೂ ಕೂಡ ಮಾಡಿರಲಿಲ್ಲ, ಸೊ ಎಲ್ಲ ಆಫ್ ರೋಡ್ ಮಾಡಿ ಮಾಡಿ ಸಾಕಾಗಿತ್ತು. ಅದಕ್ಕೆ ಇವಾಗ ಊಟನ ಮಾಡಿಕೊಂಡು ಸಂಜೆ 6:30 ಮಧ್ಯಾಹ್ನದ ಊಟನ ಮಾಡಿಕೊಂಡು ಹೊರಡ್ತಿದ್ದೀವಿ ಹೊರನಾಡ್ಗೆ. ಇವಾಗ ಇದು ಸ್ಟೇಟ್ ಹೈವೇ 66, ಸೊ ಹೈವೇಲಿ ಹೊರಟಿದ್ದೀವಿ. ಮಾತ್ರ ಸೀನರಿ ಸಕಲಾಗಿದೆ, ಕ್ಯಾಮ್ರದ ಕಣ್ಗೆ ಕಾಣಿಸಲ್ಲ ಬಟ್ ನಮಗೆ ಕಾಣಿಸ್ತಾ ಇದೆ. ಮತ್ತು ಬೆಟ್ಟ ಗುಡ್ಡಗಳು, ಓಹೋ ಇಲ್ಲಿ ನೋಡಿ ಮುಕ್ಕಿರಿತಾ ಇದೆ ಎತ್ತ. ಇವಾಗ ಅಪ್ಪ ತಕ್ಕದು ನೋಡಿ, ಇಲ್ಲೆಲ್ಲ ಸ್ವಲ್ಪನಾದರೂ ಕಾಣಿಸುತ್ತಾ ಇದೆ ಅನ್ಕೋತೀನಿ ನೋಡಿ. ಫುಲ್ಲು ಕರ್ವ್ ರೋಡ್ ಗುರು, ಫುಲ್ಲು ಕರ್ವ್ ರೋಡ್. ನಾವು ನಿಧಾನಕ್ಕೆ ಹೋಗ್ತಾ ಇದ್ದೀವಿ ಒಂದು 30-40. ನೋಡಿ ನೈಟ್ ರೈಡ್, ನೈಟ್ ರೈಡ್. ಇವಾಗ ಟೈಮ್ ಬಂದು 7:30 ಆಗಿದೆ. ಇನ್ನು 42 ಕಿಲೋಮೀಟ್ರ್ ಇದೆ. 42 ಕಿಲೋಮೀಟ್ರನ್ನ 1 hour 10 minutes ತೋರಿಸ್ತಾ ಇದೆ. ಬೇಕು ಏನು, ಫುಲ್ಲು ಕನ್ಸ್ಟ್ರಕ್ಷನ್, ಎಲ್ಲ ತಿರುವು 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 ತಿರುವು. ನೋಡಿ ಎಲ್ಲ ಸುತ್ತಮುತ್ತ ಕಾಫಿ ತೋಟನೇ ಇರೋದು. ಮತ್ತು ಇವಾಗಲೂ ಕೂಡ ನಿಮಗೆ ಕ್ಲೌಡ್ ಕಾಣಿಸುತ್ತೆ ಬೆಟ್ಟದಲ್ಲಿ, ಬೆಟ್ಟಗಳಲ್ಲೆಲ್ಲ. ಇದೇನು ಗುರು ಮತ್ತೆ ಸೋಲೋ ರೈಡ್ ಮಾಡ್ತಾ ಇದ್ದೀನಿ, ಅದು ಈ ಕತ್ಲೇಲಿ, ಅದು ಈ ಕತ್ಲೇಲಿ ಈ ಕಾನ್ಸ್ಟ್ರಕ್ಷನಲ್ಲಿ ಸೋಲೋ ರೈಡ್ ಅವರಲ್ಲಿ ಬರ್ತಾನೇ ಇಲ್ಲ. ನಾನು ಬರ್ತಾರೇನೋ ಅಂದ್ಕೊಂಡು ಇದು ಮಾಡ್ತಾ ನಿಧಾನಕ್ಕೆ ಹೋಗ್ತಾ ಇದ್ದೀನಿ, ನೋಡಿದ್ರೆ ಅದು ಬರ್ತಾರೋದು ಆಟೋ. ಹಲೋ ಎಲ್ಲಿದ್ದೀರಾ? ಸರಿ ಸರಿ ಬಾ. ಹಾಂ ಸ್ನೇಹಿತರೆ ನೋಡಿ, ಇದೆ ಒಂದು ಕತೆ. ಇವಾಗ ಜಸ್ಟ್ ಒಂದು 100 meter ಹಿಂದೆ ಏನು ಫುಲ್ಲು ಮರನೇ ಬಿದ್ದೋಗಿದೆ ಗುರು ಅಲ್ಲಿ. ಯಪ್ಪ ಈ ನೈಟ್ ಟೈಮ್ ಗಾಡಿ ಓಡಿಸೋದೊಂದು ಭಯ, ಭಯ ಅನ್ನೋದಕ್ಕಿಂತ ಸುಮ್ಮನೆ ರಿಸ್ಕು, ಭಯ ಏನಾಗಲ್ಲ ನೋಡಿ. ಅದು ಯಾವ ಥರ ಇದು ಹಾರಾಡ್ತಾವು ನೋಡಿದ್ರು, ಹೆದರ್ಕೊಂಬಿಡ್ಬೇಕು ಹಂಗೆ ಹಾರಾಡ್ತಾರೆ. ಓ ಮಳೆ, ಓ ಹೋ ಹೋ ಮಳೆ ಬೇರೆ ಬರ್ತಿದೆ ಗುರು ಇವಾಗ ಈ ರಾತ್ರಿಲಿ, ಅದು ಈ ಗಾರ್ ಸೆಕ್ಷನ್ ಅಲ್ಲಿ ಮಳೆ ಬರ್ಬೇಕಾ? ಫುಲ್ಲು ಗಾರ್ ಸೆಕ್ಷನ್, 48 kilometer ಸಹ ಗಾರ್ ಸೆಕ್ಷನ್. ಹೊರನಾಡು 37. ಕಳಸ 29 kilometer ಇದೆ. ಇವ್ರೇನೋ ನಮ್ಮ ಬಾಯ್ಸು ಕಳಸದಲ್ಲೇ ಉಳ್ಕೊಳ್ಳೋಣ, ಬೆಳಗ್ಗೆ ಆಯ್ತು ಹೊರನಾಡ್ಗೆ ಹೋಗೋಣ ಅಂತ ಇದ್ದಾರೆ. ಓಹೋ ಇದೆಲ್ಲ ಜೋರಾಗಿ ಹೋಗಿದೆ, ಇಲ್ಲೆಲ್ಲಿ ಯಾವ ಮರ ಬೀಳ್ತದೋ
ಗೊತ್ತಾಗಲ್ಲ ಏನಾದ್ರು ಸರ್ರೆ ಗುದ್ದಾಗ ಗುರು. ನಾವು ಬೆಳಗ್ಗೆ ಹೋಗಿದ್ವಲ್ಲ ಅವೆಲ್ಲ ಸುಮಾರಾಗಾರ ಇತ್ತು. ಇವು ಅಲ್ಲಿಂದ ನೋಡ್ಕೊಂಡು ಬರ್ತಾ ಇದ್ದೀನಲ್ಲ ಫುಲ್ಲು ಉದ್ದುಕ ಇದೆಲ್ಲ ಬೆಟ್ಟ. ಯೋ ಇನ್ನೂ 35 ಕಿಲೋಮೀಟ್ರ್ ಇದೆ. ಹೊರನಾಡು ಇನ್ನೂ 35 ಕಿಲೋಮೀಟ್ರ್ ಇದೆ. ನೋಡ ಬನ್ನಿ ಇಲ್ಲಿ ನೋಡಿ ಬೆಕ್ಕುಗಳು ಅಲ್ಲಲ್ಲೇ ಒಂದೊಂದು ಇರ್ತವೆ ಬ್ರೋ. ಕೈಯೆಲ್ಲ ನೋವಂಬಿಟ ಸದ್ಯ. ಹೆಂಗೋ ರೋಡ್ ಚೆನ್ನಾಗಿದೆಯಲ್ಲ ಅದೇ ನಮ್ಮ ಪುಣ್ಯ.